ಈನೈ ನ್ಯೂಸ್ಗೆ ಸ್ವಾಗತ. ಮಸೀದಿಯ ಅಭಿವೃದ್ಧಿಗಾಗಿ ಖಾಲಿ ಇರುವ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನು ನಿರ್ಮಿಸಿ ಅದರಿಂದ ಬರುವ ಆದಾಯದಲ್ಲಿ ಮಸೀದಿಯನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ತಾವು ಶ್ರಮಿಸುತ್ತಿರುವ ಸಂದರ್ಭದಲ್ಲಿ ವಿನಾಕಾರಣ ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಿರ್ಮಾಣಗೊಳ್ಳುತ್ತಿರುವ ಅಂಗಡಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಅವಕಾಶ ಮಾಡಿಕೊಡಲು ವಾರ್ಡ್ ನಂಬರ್ 15 ರ ಶೇಖ್ ಮೈನುದ್ದೀನ್ ಮಸೀದಿಯ ಹಿರಿಯರಾದ ಅಸ್ಲಂ ಪಾಷಾ ಮತ್ತಿತರರು ಒತ್ತಾಯಿಸಿದ್ದಾರೆ. ಅವರು ಇಂದು ಸಂಜೆ ಸ್ಥಳಕ್ಕೆ ಆಗಮಿಸಿದ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ತಮ್ಮ ತಂದೆಯವರು ಹಿಂದೆ ಸದರಿ ಮಸೀದಿಗೆ ಜಾಗವನ್ನು ಬಿಟ್ಟುಕೊಟ್ಟಿದ್ದು ಅಂದಿನಿಂದಲೂ ಮಸೀದಿಯ ಮುಂದಿನಿಂದ ಮುಖ್ಯ ರಸ್ತೆಯವರೆಗೂ ಇರುವ 30 ಅಡಿ ಜಾಗದಲ್ಲಿ ಎಲ್ಲರೂ ಓಡಾಡಲು ರಸ್ತೆಗೆ 25 ಅಡಿಗಳನ್ನು ಬಿಟ್ಟುಕೊಟ್ಟಿದ್ದು ಉಳಿದ 5 ಅಡಿಗಳಲ್ಲಿ ಕೆಲವೊಂದು ಪೆಟ್ಟಿಗೆ ಅಂಗಡಿಗಳನ್ನು ನಿರ್ಮಿಸಿ ಅದರಿಂದ ಬರುವ ಬಾಡಿಗೆ ಹಣದಲ್ಲಿ ಮಸೀದಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಿದ್ದು ಇದನ್ನು ಸಹಿಸದ ಈ ಭಾಗದ ನಗರಸಭಾ ಸದಸ್ಯೆ ಸೌಂದರ್ಯರವರ ಪತಿ ಜಗದೀಶ್ ಎಂಬುವರು ಕೆಲವೊಂದು ಮುಸ್ಲಿಂ ಜನಾಂಗದವರೊಂದಿಗೆ ಸೇರಿ ವಿನಾಕಾರಣ ತಕರಾರು ಮಾಡುತ್ತಿದ್ದು ಪ್ರತಿನಿತ್ಯ ನಗರಸಭೆಯವರನ್ನು ಹಾಗೂ ಪೊಲೀಸರನ್ನು ಕರೆತಂದು ಇಲ್ಲಿ ವಾತಾವರಣವನ್ನು ಕೆಡಿಸುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಮಹಜರು ನಡೆಸಿ ರಸ್ತೆ ಜಾಗವನ್ನು ತಾವು ಅತಿಕ್ರಮಿಸಿಕೊಂಡಿದ್ದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಹಾಗೂ ನಿರ್ಮಾಣವಾಗುತ್ತಿರುವ ಪೆಟ್ಟಿಗೆ ಅಂಗಡಿಗಳನ್ನು ನಿರ್ವಹಿಸಿ ಮಸೀದಿಗೆ ಆದಾಯ ಮಾಡಿಕೊಡುವಂತೆ ಅವರು ಒತ್ತಾಯಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಸಹೋದರರಾದ ಶೇಖ್ ಇಸ್ಮಾಯಿಲ್, ಮುತ್ತೆಲಿ ವಜೀರ್ ಅವರ ಮಕ್ಕಳಾದ ತಬ್ರೇಜ್, ರಫಿ ಹಾಗೂ ಜಬಿ ಎಂಬುವರು ನಗರಸಭಾ ಸದಸ್ಯೆ ಸೌಂದರ್ಯರವರ ಪತಿ ಜಗದೀಶ್ ಎಂಬುವರ ಜೊತೆ ಸೇರಿಕೊಂಡು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅವರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಸ್ಲಂ ಪಾಷಾ, ಅಮೀರ್ ಪಾಷಾ, ಸುಲ್ತಾನ್ ಸಾಬ್, ಎಂಡಿ ಬಿಲಾಲ್, ಚಾಂದ್ ಪಾಷಾ, ರಿಜ್ವಾನ್ ಪಾಷಾ, ಮೆಹಬೂಬ್ ಪಾಷಾ ಹಾಗೂ ವಾರ್ಡ್ನ ಅನೇಕರು ಭಾಗವಹಿಸಿದರು. ಕ್ಯಾಮ್ರಾಮನ್ ನವೀದ್ ಪಾಷಾ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್ ಕರ್ನಾಟಕ. ಶಹಮದಿನ್ ಕಾ ಬೇಟಾ ಗಿಡ್ಡು ಹೈ ಚಾನ್ನ ಉನ್ನ ತಕರಾರ್ ಕರ ಸೋ ವಜೀರ್ ಕೆ ಬೇಟೆ ತೀನ್ ನಹಿ ವಜೀರ್ ಮರ್ ಗಿ ಮುತ್ತಲ್ಲಿ ಉನ್ನೋ ಥೆ ಸೋ ಪಹಲೆ ಅಬ್ ಉನ್ಕೆ ಬೇಟೆ ತಕರಾರ ಕರ್ರಿ ಸೋ ಹಮ್ನಾ ಹೋನಾ ವೋ ಪೂರಿ ಜಗಾ ಹಮೇ ಮಸ್ಜಿದ್ ಕು ದೇತೆ ನೀ हमना होना हमना इनकम होना करको तकरार कर रही सो इनो तीन जने छोड़ को ही मस्जिद को पूरे पांच छह ही हाँ पांच में तीन जने अमीर पाशा छोड़ दल जाए बहादुर पाशा छोड़ दल जाए असलम पाशा छोड़ दल जाए इन्हें दो जने छोड़ते नहीं हमना होना करी मस्जिद को इनकम नहीं है मस्जिद को दरमा देना तो महीने को 30,000 रुपये खर्चा था उसके वास्ते चंदा घर घर चंदा कर रही अदम्यांग ने टेंशन है पैसे देना उस लॉकडाउन की वजह से उसके वास्ते हमें दुकान बन रही वो भी चंदा ले को बन रही सो मस्जिद के वास्ते कर को उसमें काउंसलर को अलादा ले ली जगदीश काउंसलर नहीं उसकी जरूरत है सो एक लाइट डाल रहेगा तो डालता नहीं रोड का देख रहेगा तो देखता नहीं खाली गलाटे में आपको पेठा उठाओ कर को परसों आया उन्हें भी जगदीश भी कोई काम करता नहीं मोहल्ले में रमजान में बोलिया लाइटान डाल कर को नहीं डाल रमजान में बोलिया नाले पाक कर कर को नहीं करिया अब खाली आपको पेठा उठा बंजे फोन आ रही कथा कौन फोन आ कर इनसे फोन नंबर देना ना इना पूरा मोहल्ला मस्जिद कुदन है इन्हें बोलता है उन्हें बोले दे सब पांजे ने इन्हें बोलता वैसा कर को उसमें चांद का बेटा तनवीर भी है पूरे मोहल्ले वाले जब पूरे शहर वाले राजी ही 500 घर ही जरा कम सर इस मोहल्ले में 500 घर वाले भी राजी ही बनाने के वास्ते भाई मस्जिद के ना 25 अड़ी रोड है पेठ हैंग के ना भी 25 अड़ी रोड छोड़ी क्या भी रोड बारीक नहीं करे वो 2500 जगह में दुकान बन रही सो 7 अड़ी छोड़े में दुकान बन रही सो रोड वहां जा की बारीक करते रहे तो हमारी गलती वो गलती नहीं कर रही हमें मस्जिद के ना से मेन रोड तक कितना 25 अड़ी है वो तक छोड़ रही हमें रोड मस्जिद के इनकम के वास्ते खाली वो पेठा रख रही वो भी चंदा ले को पेठा रख रही सो इन तकरार कर रही मस्जिद को भाड़ा जो लेती है वो मस्जिद की बिल डाल को लेते सो मस्जिद के पेठे हम पर नाम लिखी मक्का मस्जिद कर को अरबी में भी लिखी इंग्लिश मस्जिद शेख मदीन नगर अंत मस्जिद कोसरा ना पेटे अंगड़ी कटिदार ಅದರಲ್ಲಿ ಒಂದಿಬ್ಬರು ಬಂದು ತಕರಾರು ಮಾಡ್ತಾ ಇದ್ದಾರೆ ಅವ್ರು 3 ಜನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೋಸ್ಕರ ಅವರಿಬ್ಬರು ಬಂದು ತಕರಾರು ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ಕಮ್ ಮಸ್ಜಿದ್ಗೆ ಏನು ಕೊಡಬಾರ್ದು ನಮಗೆ ಕೊಡಿ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಪದೇ ಪದೇ ಮುಸ್ಮಾಲ್ ಅವ್ರಿಗೆ ಕರ್ಕೊಂಡು ಬರೋದು ಅಂಗಡಿಗಳು ತಳ್ಳೋದು ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅದಕ್ಕೆ ನೀವು ಏನು ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸಿದ್ರೆ
ನಿಮ್ದೆಲ್ಲ ಉಪಕಾರ ಆಗುತ್ತೆ, ನಮಗೆ ಅವಕಾಶ ಮಾಡಿಕೊಡಿ, ನಮ್ಮ ದೇವಸ್ಥಾನ ನಡೆಯಂಗೆ ಅಂತ ಹೇಳಿ ಜಗದೀಶ್ ಕೂಡ ತಗೊಂಡಿದ್ದಾರೆ. ಅವರು ವಾರ್ಡ್ ನಂಬರ್ 15 ವಾರ್ಡ್ ನಂಬರ್ 15 ಇರೋ ನಮ್ಮ ಏರಿಯಾ ಕೌನ್ಸಿಲರ್ ಬಂದು ಕಾರ್ಪೆಟ್ ಬಂದು ಜಗದೀಶ್ ಅಂತೇಳಿ ಅವರು ನಿನ್ನೆ ಬಂದು ಏನೋ ಇಲ್ಲಿ ಗಲಾಟೆ ಮಾಡ್ತಾರೆ. ಇಲ್ಲ ಅವನ್ನ ಸಂಬಂಧ ಇಲ್ಲ, ಅವರು ಬಂದು ನಿನ್ನೆ ಏನೋ ಅಬ್ಜೆಕ್ಷನ್ ಮಾಡಿ ಇದು ಮಾಡಿದಾರ. ಅವರೆಲ್ಲರಿಗೂ ಸೇರಿಸಿ ನೀವೆಲ್ಲ ತೀರ್ಮಾನ ಮಾಡಿ ನಮಗೆ ಒಂದು ನ್ಯಾಯ ಕೊಡಿಸಿ, ನಮ್ಮ ದೇವಸ್ಥಾನಕ್ಕೆ ಒಂದು ಆಧಾರ ಬರೋಂಗೆ ಮಾಡಿಕೊಟ್ರೆ ನಿಮ್ದೆಲ್ಲ ಭಾಳ ಉಪಕಾರ ಆಗುತ್ತೆ. ನಾವು ನಮ್ಮ ಏರಿಯಾ ಅವರು ನಮ್ಮ ಊರವರೆಲ್ಲ ಒಂದು ಒಗ್ಗಟ್ಟಾಗಿ ನಮ್ಮ ದೇವಸ್ಥಾನಕ್ಕೋಸ್ಕರ ಅಂತೇಳಿ ನಾವು ಬಾಧೆ ಬೀಳ್ತಾ ಇದೀವಿ, ಫೈಟ್ ಮಾಡ್ತಾ ಇದೀವಿ. ಅದಕ್ಕೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ನಮ್ಮ ದೇವಸ್ಥಾನಕ್ಕೆ ಏನೋ ಒಂದು ಇನ್ಕಮ್ ಆಗೋರ್ಗೆ ಮಾಡಿಕೊಟ್ರೆ ಭಾಳ ಒಳ್ಳೇದಾಗುತ್ತೆ ಸರ್. ಸರಿ ಇದೆ, ಮಸೀದ್ ಹತ್ರ 20 ಕರೆಕ್ಟ್ ಇದೆ, ಅಲ್ಲಿಂದ ಸ್ಟಾರ್ಟ್ ಆಗಿರೋದು. 2 ವರ್ಷದಿಂದ ಮಸೀದಲ್ಲಿ ಏರಿಯಾನಲ್ಲಿ 500 ಮನೆ ಇದೆ, ಬಡವ್ರು ಇರೋದು. 10 ರೂಪಾಯಿ 20 ರೂಪಾಯಿ ಎಲ್ಲರೂ ಕೊಡ್ತಾರೆ. ಒಂದ್ಸಲಿ ನಾವು ಎಲ್ಲರೂ ಏರಿಯಾನಲ್ಲಿ ಕೂತ್ಕೊಂಡು ಬಡವ್ರ ಹತ್ರ ತಿಂಗಳಿಗೆ ತಗೊಳ್ಳೋದು ಬೇಡ, ಏನು ತಗೊಳ್ಳೋದು ಬೇಡ, ಮಸೀದಿ ಅಂಗಡಿಗೆ ಬಾಡಿಗೆ ಬರುತ್ತೆ, ಅದರಲ್ಲಿ 30,000 ರೂಪಾಯಿ ಖರ್ಚು ಬರ್ತಾ ಇದೆ, ಅದರಲ್ಲಿ ನಡೀಲಿ ಅಂತ ನಾವು ಎಲ್ಲ ಡಿಸೈಡ್ ಮಾಡಿ ಇದು ಮಾಡಿರೋದು. ಆಪೋಸಿಟ್ 2 ಜನ ಆಪೋಸಿಟ್ 2-3 ಜನ ಇದ್ದಾರೆ, ಅವ್ರು ಏನಂದ್ರೆ ನನಗೆ 2 ಅಂಗಡಿ ಬಾಡಿಗೆ ಕೊಡಿ, ನನಗೆ 2-3 ಅಂಗಡಿ ಬಾಡಿಗೆ ಕೊಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ತೊಂದರೆ ಕೊಡೋದು. ಮೊನ್ನೆ ಒಂದ್ಸಲ ಕಮಿಷನರ್ ಅವರು ಬಂದರು, ಮೀಡಿಯಾ ಅವರು ಬಂದರು, ನಾವು ನಮ್ಮ ಚಾನ್ ಭಾಯಿ ಅವರು ಎಂ ಪಿ ಸಾಹೇಬರು ಬಂದರು ಒಂದ್ಸಲ, ಸರಿ ಇರಲಿ ಅವರು ನಮ್ಗೆ ಏನಿಲ್ಲ, ದೊಡ್ಡವ್ರು ಬಂದರೆ ನಾವು ಮಾತಾಡ್ತೀರಿ, ಅವರೆಲ್ಲ ಬಂದಿದ್ದರು, ಆಮೇಲೆ ಏನಿಲ್ಲ ಅಂದರೆ ಬಿಟ್ಬಿಟ್ರು ಹೋದರು. ಅವಾಗಿಂದ ಸುಮ್ಮನೆ ಹೋಗೋದು, ಯಾರ್ಯಾರಿಗೆ ಕರ್ಕೊಂಬರೋದು, ತೊಂದರೆ ಕೊಡೋದು, ಅದೇ ನಡೀತಾ ಇದೆ. ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ಬಡವ್ರು ಇರೋದು 350 ಮನೆ ನಮ್ಮ ಏರಿಯಾನಲ್ಲಿ ಬಡವ್ರ ಮನೆ ಇರೋದು, ಎಲ್ಲ ಕೂಲಿಗೆ ಹೋಗೋದು ಅಂತ ಅವರು ಇರೋದು ಮನೆಯಲ್ಲಿ. ನಾವು ಮಸೀದಿಗೆ ತಗೊಳ್ಳೋದು ಬೇಡ, ಒಂದು ತಿಂಗಳಿಗೆ ಇದು ಬಾಡಿಗೆನಲ್ಲಿ ಮಸೀದಿ ನಡೀಲಿ ಅಂತ ನಾವು ಮಾಡ್ತಾ ಇದ್ರಿ, ಅದಕ್ಕೆ ಅಡ್ಡ ಬಂದು ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೆ ನನಗೆ ನ್ಯಾಯ ಬರಲಿ ಅಂತ ನಾವು ನಿಮ್ಮ ಹತ್ರ ಕರ್ಕೊಂಡು ಬಂದು ಇದು ಮಾಡಿರೋದು. ದಯವಿಟ್ಟು ದೇಖಿಯೇ, ಹಮೇ ಯಾ 2 ಸಾಲ್ಸೆ ಡ್ಯೂಟಿ ಕರ್ ರೇ ಔರ್ ಜೊ ಹೈ ತನ್ಖಾ ಬರಾಬರ್ ಟೈಮ್ ಪೇ ನಹೀ ಮಿಲ್ ಪಾ ರಹಾ ಹೈ, ಇಸ್ಕಿ ವಜಹ ಯೇ ಹೈ ಕಿ ಜೊ ಹೈ ಮಸ್ಜಿದ್ ಕೆ ಕೋಯಿ ಸೈಡ್ ಇನ್ಕಮ್ ನಹೀ ಹೈ, ಇಸಿ ಬುನಿಯಾದ ಪರ್ ಜೊ ಹೈ ಪೂರೇ ಮೊಹಲ್ಲೆ ವಾಲೋ ನೇ ಮಿಲ್ಕರ್ ಜೊ ಹೈ ಯೇ ಮಶ್ವರಾ ಔರ್ ತಯ ಕಿಯಾ ಹೈ ಕಿ ಮಸ್ಜಿದ್ ಕೆ ಇನ್ಕಮ್ ಕೆ ವಾಸ್ತೆ ಜೊ ಹೈ ದುಕಾನಾ ಬನ್ ಜಾಯೇ ಔರ್ ತಮಾಮ್ ಕಿ ಇಸ್ಮೇ ರಜಾಮಂದಿ ಹೈ, ಇಸ್ಲಿಯೆ ಮೇರಿ ಭೀ ಮುಅದ್ದಿಬಾನಾ ಗುಜಾರಿಶ್ ಹೈ ಗೌರ್ಮೆಂಟ್ ಸೆ ಭೀ ತಾಕಿ ಮಸ್ಜಿದ್ ಕೋ ಇನ್ಕಮ್ ಕೆ ಆನೆಗೆ ವಾಸ್ತೆ ಕುಚ್ ಜರಿಯಾ ಬನಾಯೆ, ಮುಅಜ್ಜಿನ್ ಸಾಹಬ್ ಕಾ ಭೀ ದರ್ಮಾ ನಹೀ ಮಿಲ್ ರಹಾ ಹೈ ಟೈಮ್ ಪೇ ಔರ್ ಇಮಾಮ್ ಸಾಹಬ್ ಕೋ ಭೀ ದರ್ಮಾ ನಹೀ ಮಿಲ್ ರಹಾ ಹೈ, ಇಸ್ಲಿಯೆ ತಮಾಮ್ ಹಜರಾತ್ ಸೆ ಗುಜಾರಿಶ್ ಹೈ ಕಿ ಇಸ್ ಬಾತ್ ಕೋ ಜೊ ಹೈ ತಮಾಮ್ ಕೆ ತಮಾಮ್ ಮುತ್ತಫಿಕ್ ಹೋಕರ್ ಇಸ್ ಕಾಮ್ ಕೋ ಕರ್ನೆ ಕೆ ಲಿಯೆ ಆಮಾದಾ ಹೈ. ದೊಡ್ಡ ವಿಷಯ ಏನಂದರೆ ಮಸ್ಜಿದಿಗೆ ಇನ್ಕಮ್ ಇಲ್ಲ, ಅದಕ್ಕೋಸ್ಕರ ಎಲ್ಲ ಜನ ಸೇರಿ ಅದಕ್ಕೆ ಇನ್ಕಮ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಇವಾಗ ಯಾರು ಅಡ್ಡ ಆಗ್ತಾ ಇದ್ದಾರೆ ಅದೇನು ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದು ಯಾರು ಅಡ್ಡ ಆಗ್ತಾ ಇದ್ದಾರೆ ಅದೇನು ಅಂತ. ನಾವು ನಮ್ಮ ಮಸ್ಜಿದಕ್ಕೆ ಏನು ಇನ್ಕಮ್ ಇಲ್ಲ, ಚಂದ ವಸೂಲಿ ಮಾಡಿ ನಡೆಸ್ತಾ ಇರೋದು ಇದು, ಅದೇನು ಅನುಕೂಲ ಆಗುತ್ತೆ ಅಂತ ಅದು ನಾವು ಇದು ಮಾಡ್ತಾ ಇದ್ದೀವಿ. ಅದೇನು ದಯವಿಟ್ಟು ನೀವು ಅನುಕೂಲದಿಂದ ನಮಗೆ ಗೊತ್ತಿಲ್ಲ.